aquí clavo. ¿Alba? ¿Dónde va? So, ಇದು ರೋಡ್ ಫಾಲ್ಸ್ ಹೋಗ್ಲಿಕ್ಕೆ ಹೀಗೆ ಹರಿತಿದೆ ನೋಡ್ತಿದ್ದೀರಲ್ಲ ಇದು ಇದು ಹೆಬ್ಬೆ ಫಾಲ್ಸ್ ಇದು ಫಸ್ಟ್ ಸ್ಟೆಪ್ ನೀವು ನೋಡ್ತಿದ್ದೀರಲ್ಲ ನಾನೀಗ ಹೆಬ್ಬೆ ಫಾಲ್ಸ್ ಫಾರೆಸ್ಟ್ ಚೆಕ್ ಪೋಸ್ಟ್ ಹತ್ರ ಇದ್ದೀನಿ ಇಲ್ಲಿಂದ ಹೆಬ್ಬೆ ಫಾಲ್ಸ್ಗೆ ಹೋಗಬೇಕು ಅಂತಂದರೆ ಜೀಪಲ್ಲೇ ಹೋಗಬೇಕು ಪರ್ ಜೀಪ್ಗೆ 3200 ಚಾರ್ಜ್ ಮಾಡ್ತಾರೆ 7 ಜನ ಅಥವಾ 8 ಜನ ಹೋಗ್ಬೋದು ಆ ಥರ 8 ಜನ ಸಿಕ್ಕಿದ್ರೆ ನಿಮಗೆ 400 ರೂಪಾಯಿ ಬೀಳುತ್ತೆ ಇಲ್ಲಿಂದ 12 ಕಿಲೋಮೀಟ್ರು ಹೋಗಕ್ಕೆ 1 ಅವರು ಮತ್ತು ಬರೋಕ್ಕೆ 1 ಅವರು ಅಲ್ಲಿ ಫಾಲ್ಸ್ ಹತ್ರ ನೋಡ್ಲಿಕ್ಕೆ 1 ಅವರ್ ಇರುತ್ತೆ ಒಂದು ಪಾಯಿಂಟ್ ಇದೆ ಅಲ್ಲಿವರೆಗೂ ಜೀಪ್ ಹೋಗುತ್ತೆ ಅಲ್ಲಿಂದ 1 ಕಿಲೋಮೀಟ್ರು ನಡ್ಕೊಂಡು ಬೇರೆ ಹೋಗಬೇಕು ನಿಮಗೆ ಫಾಲ್ಸು ಅಲ್ಲಿ ಬೋರ್ಡಲ್ಲಿ ಕಾಣ್ತಿದೆಯಲ್ಲ ಆ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ದೆನ್ ಈ ಕಡೆ ನೋಡಿದ್ರೆ ಹಿಂಗೆ ಹೋದರೆ ಕೆಮ್ಮಣ್ಣುಗುಂಡಿಗೆ ಹೋಗಬೇಕು ಕೆಮ್ಮಣ್ಣುಗುಂಡಿ ಇಲ್ಲಿಂದ ಇನ್ನೂ ಒಂದು 1.25 ಕಿಲೋಮೀಟರ್ ಇದೆ ಅದಕ್ಕಿಂತ ಮುಂಚೆನೇ ಈ ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಗುತ್ತೆ ಹೆಬ್ಬೆ ಫಾಲ್ಸ್ಗೆ ಹೋಗಲಿಕ್ಕೆ ಸೊ ನಾವು ಈಗ ಅಮೌಂಟ್ ಎಲ್ಲ ಪೇ ಮಾಡಿದ್ದಾಯಿತು ಜೀಪ್ ಬರಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು 5 ಜನ ಆ್ಯಂಡ್ ದೆನ್ ಇನ್ನಿಬ್ಬರು ಸಿಕ್ಕಿದ್ರು ನಮ್ಮ ಜೊತೆಗೆ ಬೈಕಲ್ಲಿ ಬಂದಿದ್ದವರು ಸೊ 7 ಜನ ಹೋಗ್ತಾ ಇದ್ದೀವಿ ವ್ಯೂ ಮಾತ್ರ ಕ್ಲೈಮೇಟ್ ನೋಡಿ ತುಂಬಾ ಚೆನ್ನಾಗಿದೆ ವ್ಯೂ ಈ ಥರ ಇರುವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಯಾಕಂದರೆ ಮೋಡಗಳಿದ್ದರೆ ಫುಲ್ ಮೋಡಗಳೇ ಕವರ್ ಆಗಿಬಿಟ್ಟಿರುತ್ತೆ ಸೀನ್ರಿ ನೋಡಲಿಕ್ಕಾಗಲ್ಲ ಬಟ್ ಇವಾಗ ಮಾತ್ರ ಕ್ಲೈಮೇಟ್ ಸೂಪರ್ ಆಗಿದೆ ನಾನು ಐ ಆಮ್ ಸೋ ಎಕ್ಸೈಟೆಡ್ ಯಾವ ಥರ ಇರುತ್ತೆ ಸೀನ್ರಿ ಹೋಗ್ತಾ 12 ಕಿಲೋಮೀಟ್ರು ಅಂತ ಜೀಪಲ್ಲಿ ಆಫ್ ರೋಡು ಬೆಟ್ಟದಲ್ಲಿ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ತೋರಿಸ್ತೀನಿ ಜೀಪಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಬೇಗ ಜೀಪ್ ಬಂದರೆ ಹೊರಡದೆ ಇಲ್ಲಿಂದ ಬರ್ತಿದ್ದೀರ ಅಡೊಂದು ಹಾಂ ಇದರಲ್ಲಿ ತುಂಬ ಜನ ಇದ್ರಲ್ಲ ನೀವಿಲ್ಲಿ ನೋಡ್ಬೋದು ಇಷ್ಟು ದೊಡ್ಡ ಕಾಡಲ್ಲಿ ಇಲ್ಲೊಂದು ಲೆಫ್ಟ್ಗೊಂದು ರೋಡ್ ಹೋಗ್ತಿದೆ ಆ್ಯಂಡ್ ದೆನ್ ಇಷ್ಟು ದೊಡ್ಡ ರೋಡುಗಳು ಏನಕ್ಕೆ ಮಾಡಿದ್ದಾರೆ ಅಂತ ಕೆಮ್ಮಣ್ಣುಗುಂಡಿ ಇಲ್ಲಿ ಕಬ್ಬಿಣದ ಅದಿರು ಸಿಗ್ತದೆ ಅಂತ ಹೇಳಿದ್ನಲ್ಲ ಸೊ ಇಲ್ಲಿ ತುಂಬಾ ಮೈನಿಂಗ್ ನಡೆದಿದೆ ಮೊದಲು ಈಗೆಲ್ಲ ಸ್ಟಾಪ್ ಮಾಡಿದ್ದಾರೆ ಸೊ ಆಗ ಮೈನಿಂಗ್ ನಡೀತಿರ್ಬೇಕಾದ್ರೆ ಮಾಡಿರ್ತಕ್ಕಂಥ ರೋಡುಗಳಿವು ಅದಕ್ಕೆ ಇಷ್ಟು ದೊಡ್ಡದಾಗಿದೆ ನೀವು ಮಣ್ಣು ಕೂಡ ನೋಡ್ಬೋದು ಎಷ್ಟು ಕೆಂಪಾಗಿದೆ ಅಂತ ಸೊ ಅದಕ್ಕೆ ಇದನ್ನು ಕೆಮ್ಮಣ್ಣುಗುಂಡಿ ಕೆಂಪು ಮಣ್ಣಿನ ಗುಂಡಿ ಅಂತ ಕರೆಯೋದು ಈ ಕೆಮ್ಮಣ್ಣುಗುಂಡಿ ತರೀಕೆರೆ ತಾಲೂಕು ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಬರುತ್ತೆ ಸಮುದ್ರ ಮಟ್ಟದಿಂದ 1434 ಮೀಟರ್ ಎತ್ತರದಲ್ಲಿ ಈ ಕೆಮ್ಮಣ್ಣುಗುಂಡಿ ಬರುತ್ತೆ ಆ್ಯಂಡ್ ದೆನ್ ಈ ಬಾಬಾ ಬುಡನ್ಗಿರಿ ಚಿಕ್ಕಮಗಳೂರಲ್ಲಿ ಬಾಬಾ ಬುಡನ್ಗಿರಿ ಹಿಲ್ ಸ್ಟೇಷನ್ ಬರುತ್ತಲ್ಲ ಅದೇ ರೇಂಜಲ್ಲೇ ಈ ಕೆಮ್ಮಣ್ಣುಗುಂಡಿನೂ ಅದಕ್ಕೆ ಅಟ್ಯಾಚ್ ಆಗೇ ಇರೋದು ಈ ಕೆಮ್ಮಣ್ಣುಗುಂಡಿ ಬೆಟ್ಟ ಇಳಿದೇನೆ ಬಾಬಾ ಬುಡನ್ಗಿರಿಗೆ ಹೋಗಲಿಕ್ಕೆ ಈ ಬೆಟ್ಟದಲ್ಲೇ ದಾರಿ ಇದೆ ಬಟ್ ಆ ದಾರಿ ಮಾತ್ರ ತುಂಬ ವರ್ಸ್ಟ್ ಆಗಿದೆ ಯಾರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ ನಾವು ಇಷ್ಟೊತ್ತು ಬಂದಿದ್ದ ರೋಡು ನೀವು ನೋಡಿದ್ರಲ್ಲ ಸಣ್ಣ ಪುಟ್ಟ ಗುಣಿಗಳಿರೋ ಮಣ್ಣು ರೋಡು ಅದೇ ಥರ ಇರುತ್ತೆ ಫುಲ್ ರೋಡು ಅಂತ ನಾವು ಅಂದ್ಕೋತಿದ್ರೆ ಇಲ್ಲಿ ನೀವು ನೋಡ್ಬೋದು ಫುಲ್ ಬೆಟ್ಟದ ಮೇಲಕ್ಕೆ ನಾವು ಹತ್ತುತ್ತಾ ಇದ್ದೀವಿ ಆ ಕಡೆ ಹುಲ್ಲಿದೆ ಆ್ಯಂಡ್ ದೆನ್ ಈ ಕಡೆ ಕೂಡ ಬೆಟ್ಟದಲ್ಲಿ ಹುಲ್ಲಿದೆ ಮಧ್ಯ ಕೆಂಪು ಮಣ್ಣಿನ ಆಫ್ ರೋಡು ತುಂಬಾ ಕಲ್ಲುಗಳಿದೆ ಇಲ್ಲಿ ಥಾರ್ ಅಥವಾ ಈ ಥರ ಮಹೇಂದ್ರ ಜೀಪ್ಸ್ ಅಷ್ಟೇ ಬರಲಿಕ್ಕಾಗೋದು ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಹೋಗ್ಲಿಕ್ಕೆ ನಾರ್ಮಲ್ ವೆಹಿಕಲ್ಸ್ನ ಅಲೋ ಮಾಡೋದಿಲ್ಲ ಅಲೋ ಮಾಡಿದ್ರೂ ಆ ವೆಹಿಕಲ್ಸಲ್ಲಿ ಬರಲಿಕ್ಕಂತೂ ಆಗೋದೇ ಇಲ್ಲ ನೀವು ನೋಡ್ತಿರ್ಬೋದು ರೋಡ್ ಯಾವ ರೀತಿ ಇದೆ ಅಂತ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಈ 12 ಕಿಲೋಮೀಟ್ರ್ ಜರ್ನಿಯಲ್ಲಿ ಎಲ್ಲೂ ಕೂಡ ಜೀಪ್ನ ಸ್ಟಾಪ್ ಮಾಡಬಾರ್ದು ಯಾಕೆ ಅಂತಂದರೆ ಈ ಫಾರೆಸ್ಟ್ ರೇಂಜೆಲ್ಲ ಬಂದು ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ರೇಂಜಲ್ಲೇ ಬರುತ್ತೆ ಸೊ ಇಲ್ಲಿ ನಿಮಗೆ 39 ಹುಲಿಗಳಿದೆ ಅಂದರೆ ಭದ್ರಾ ರಿಸರ್ವ್ ಫಾರೆಸ್ಟಲ್ಲಿ 39 ಹುಲಿಗಳಿದೆ ಆ 39 ಹುಲಿಗಳನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮಾನಿಟರ್ ಮಾಡ್ತಿರ್ತಾರೆ ಯಾವ ರೀತಿ ಅಂತಂದರೆ ಆ ರಿಸರ್ವ್ ಫಾರೆಸ್ಟಲ್ಲಿ ಎಲ್ಲ ಹುಲಿಗಳಿಗೂ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ
ಈ ನಮ್ಮ ಜೀಪ್ ಡ್ರೈವರನ್ನು ಹೇಳಿದ ಪ್ರಕಾರ ಅವರು ಆಗಾಗ ಆ ಹುಲಿಗಳನ್ನ ನೋಡ್ತಿರ್ತಾರಂತೆ, 3 ಮಂತ್ಸ್ ಒನ್ಸು, 6 ಮಂತ್ಸ್ ಒನ್ಸು ಆಗಾಗ ಕಾಣಿಸ್ಕೊಳ್ತವೆ, ಬಟ್ ತುಂಬ ಸೂಕ್ಷ್ಮೆ ಕಾಣೋದು ನಮಗೆ ಕಣ್ಣಿಗೆ ಅಂತ ಇವರು ಹೇಳ್ತಿದ್ರು. ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ ಅನ್ನಲ್ಲ, ಸೊ ಅದರ ಬ್ಯಾಟ್ರಿ ಕೂಡ ಇವರು 6 ತಿಂಗಳಿಗೊಮ್ಮೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹೋಗಿ ಚೈನ್ ಮಾಡ್ತಿರ್ತಾರಂತೆ. ನನಗಂತೂ ಇದು ಕೇಳಿ ನನಗೆ ಇದೇ ಫಸ್ಟ್ ಆ ಥರ ಕೇಳ್ತಿರೋದು. ಸೊ ರಿಸರ್ವ್ ಫಾರೆಸ್ಟಲ್ಲಿ ಈ ಥರ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಮೈಂಟೈನ್ ಮಾಡ್ತಿರ್ತಾರೆ. ಲೊಕೇಶನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗೆ ಆ ಲೊಕೇಶನ್ ನೋಡ್ತಾ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ, ಸಡನ್ನಾಗಿ ನಮ್ಮ ಜೀಪ್ ಡ್ರೈವರು ಅಲ್ಲಿ ಬೆಟ್ಟದಲ್ಲಿ ಸಾರಂಗಗಳಿವೆ ನೋಡಿ ಅಂತಂದರು. ನೀವಲ್ಲಿ ನೋಡ್ತಿದ್ದೀರಲ್ಲ ಸಾರಂಗಗಳು, ಜಿಂಕೆಗಳಲ್ಲ, ಜಿಂಕೆಗಿಂತ ದೊಡ್ಡ ಇವು, ಒಂದು 10-15 ಇದಾವಲ್ಲಿ, ಫುಲ್ ಗುಂಪಾಗಿ ಒಂದೇ ಹತ್ರ ಆ ಬೆಟ್ಟದಲ್ಲಿದ್ದಾವೆ. ಆ ಸಾರಂಗಗಳು ತುಂಬ ದೂರದಲ್ಲಿ ಇದ್ದಿದ್ದರಿಂದ ಮತ್ತು ಜೀಪ್ ಬೇರೆ ಮೂವಿಂಗಲ್ಲೇ ಇದ್ದಿದ್ದರಿಂದ ಝೂಮ್ ಮಾಡಿ ವಿಡಿಯೋ ಮಾಡಿದ್ದೆ, ಸೊ ಅಷ್ಟಾಗಿ ಕ್ಲಾರಿಟಿ ಇಲ್ಲ ಅಂತ ಅನ್ಕೋತೀನಿ. ನಾನಂತೂ ಅನ್ಕೋತಿದ್ದೆ ಆ ಬೆಟ್ಟದಲ್ಲಿರೋ ಸಾರಂಗಗಳ ಗುಂಪು ರೋಡಲ್ಲಿದ್ದಿದ್ದು ತುಂಬಾ ಚೆನ್ನಾಗಿರೋದು ಅಂತ. ಅಷ್ಟರಲ್ಲೇ ನೀವಲ್ಲಿ ಮುಂದೆ ನೋಡ್ಬೋದು, ಒಂದು 3-4 ಸಾರಂಗಗಳು ರೋಡಲ್ಲಿ ನಿಂತಿದ್ವು. ನಮ್ಮ ಜೀಪ್ ಸೌಂಡ್ ಕೇಳಿ ಅಲ್ಲಿಂದ ಓಡ್ಬಿಟ್ವು. ನಾವು ಹಂಗೆ ಅದೇ ರೋಡಲ್ಲಿ ಮುಂದೆ ಹೋದ್ವಿ, ನಾವು ಮುಂದೆ ಹೋಗ್ತಿದ್ದಂಗೆ ಅದು ಮುಂದೆ ಎಲ್ಲಾದರೂ ನಿಂತಿರುತ್ತೆ ಮತ್ತೆ ಕಾಣುತ್ತೆ ಅಂತ. ಬಟ್ ನಾವು ಹೋಗೋಷ್ಟರಲ್ಲಿ ಅದೆಲ್ಲಿ ರೋಡಿಂದ ಕಾಡೊಳಗಡೆ ಹೊರಟೋದು ನಮಗಂತೂ ಗೊತ್ತಾಗಲಿಲ್ಲ. ಮುಂದೆ ಎಷ್ಟೋದ್ರೂ ಕಾಣಲೇ ಇಲ್ಲ, ಎಲ್ಲೋ ಒಳಗಡೆ ಕಾಡೊಳಗಡೆ ಹೊರಟೋದ್ವು ಅಂತ ಕಾಣುತ್ತೆ. ನೀವಲ್ಲಿ ಮುಂದೆ ಒಂದು ಬೋರ್ಡ್ ನೋಡ್ತಿರ್ಬೋದು ಸಣ್ಣದು, ಆ ಬೋರ್ಡಲ್ಲಿ ಏನಿದೆ ಅಂತಂದರೆ ಬೇಬಿ ಬಾಗ್ ಎಸ್ಟೇಟ್ ಲೆಫ್ಟ್ ಸೈಡ್ ಅಂತ ಇದೆ ಈ ರೋಡ್ ತೋರಿಸ್ದಂಗೆ. ನಾನು ನಿಮ್ಗೆ ಹೇಳಿದ್ನಲ್ಲ ಜೀಪು ಒಂದು ಪಾಯಿಂಟ್ವರೆಗೂ ಹೋಗುತ್ತೆ, ಆ ಪಾಯಿಂಟಿಂದ ನಾವು 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಅಂತ. ಆ ಪಾಯಿಂಟ್ ಬಂದು ಒಂದು ಕಾಫಿ ಎಸ್ಟೇಟು, ನೀವು ಆ ಕಡೆ ಈ ಕಡೆ ನೋಡ್ತಿರ್ಬೋದು ಎಸ್ಟೇಟು, ಕಾಫಿ ಎಸ್ಟೇಟು. ಈ ಎಸ್ಟೇಟ್ ನೇಮ್ ಬಂದು ಬೇಬಿ ಬಾಗ್ ಎಸ್ಟೇಟ್ ಅಂತ. ಇಲ್ಲಿವರೆಗೂ ಹೋಗುತ್ತೆ ಜೀಪು, ಇಲ್ಲಿಂದ ಒಂದು 800 ಟು 1 ಕಿಲೋಮೀಟ್ರ್ ನಾವು ನಡ್ಕೊತಾ ಹೋಗಬೇಕು ಫಾಲ್ಸ್ ನೋಡಲಿಕ್ಕೆ. ನೀವು ನೋಡ್ತಿದ್ದೀರಲ್ಲ ಎಸ್ಟೇಟು, ಇಲ್ಲೂ ಕೂಡ ಈ ಎಸ್ಟೇಟಲ್ಲಿ ಮನೆಗಳಿದೆ, ಇಲ್ಲೂ ಜನರಿದ್ದಾರೆ, ಕೆಲಸಗಾರರಿದ್ದಾರೆ, ಇಷ್ಟು ಕಾಡು ಒಳಗಡೆ ಜನರು ವಾಸ ಮಾಡ್ತಿದ್ದಾರೆ. ನೀವು ಊಹೆ ಮಾಡ್ಕೊಬೋದು ಇವ್ರಿಗೇನಾದರೂ ಸಣ್ಣ ಪುಟ್ಟ ಒಂದು ತೊಂದರೆ ಆದ್ರೂ ಇವ್ರು ಹಾಸ್ಪಿಟಲ್ಗಾಗಲಿ ಬೇರೆ ಏನಾದರೂ ಎಮರ್ಜೆನ್ಸಿ ಅಸೆಸ್ ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ಅಲ್ಲಿ 3/4 ಗಂಟೆ ಬೇಕು ಈ 12 ಕಿಲೋಮೀಟ್ರ್ ರೋಡ್ನ ಟ್ರಾವೆಲ್ ಮಾಡಬೇಕು ಅಂತಂದರೆ. ಸೊ ನಾವೀಗ ಹೆಬ್ಬೆ ಫಾಲ್ಸ್ ಜೀಪ್ ಎಲ್ಲಿವರೆಗೂ ಬರುತ್ತೋ ಅಲ್ಲಿಗೆ ಬಂದಿದ್ದೀವಿ ನೋಡಿ. ಹಿಂದೆ ನೋಡ್ತಿರ್ಬೋದು ಅದೇ ಜೀಪಲ್ಲೇ ನಾವು ಬಂದಿದ್ದು ನೋಡ್ತಿದ್ದೀರಲ್ಲ, ಇಲ್ಲೊಂದು ಎಸ್ಟೇಟ್ ಇದೆ, ಕಾಫಿ ಎಸ್ಟೇಟು. ಇಲ್ಲಿವರೆಗೂ ಜೀಪ್ ಬರುತ್ತೆ 12 ಕಿಲೋಮೀಟ್ರು, ಆಲ್ಮೋಸ್ಟ್ ಅಲ್ಲಿ 40-45 ನಿಮಿಷ ಆಗುತ್ತೆ. ಸೂಪರ್ ಜರ್ನಿ ಮಾತ್ರ ಜೀಪಲ್ಲಿ, ಫುಲ್ ಕಾಡಲ್ಲೇ ಇದ್ವಿ ನಾವು ಎಷ್ಟೊತ್ತೂ, ಅದೆಷ್ಟು ಬೆಟ್ಟಗಳು ಗುಡ್ಡಗಳು ಹತ್ತಿಳಿದಿದ್ವು ನಮಗಂತೂ ಗೊತ್ತಿಲ್ಲ. ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡು, ಇವರೇ ಜೀಪ್ ಡ್ರೈವರು. ನಿಮ್ಮ ಹೆಸರು ಮರ್ತೇ ಹೋದೆ, ಸಲೂಬ್ ಅಲ್ವಾ? ಲೋಬೋ. 2 ವಾಟರ್ ಕ್ರಾಸಿಂಗ್ ಕೂಡ ಬರುತ್ತೆ, ನಾನು ವಿಡಿಯೋದಲ್ಲಿ ನೋಡಿದ್ದೆ. ಇನ್ನು ಮುಂದೆ ಹೋಗ್ತಾ ನೋಡಿ, ಅಲ್ಲಿ ಕೂಡ ಮನೆ ಇದೆ. ಹೋ, ಈ ತರ ಕಾಡಲ್ಲಿ ನಡ್ಕೊಂಡು ಹೋಗ್ತಿರೋದು ಇದೇ ಫಸ್ಟ್ ಟೈಮು. ಹಿಂಗೆ ಜೀಪಲ್ಲಿ ಬಂದು 10 ಕಿಲೋಮೀಟ್ರ್ ಕಾಡಲ್ಲೇನೆ ಒಂದು ಫಾಲ್ಸ್ ನೋಡೋಕ್ಕೆ ನಡ್ಕೊತ ಹೋಗ್ತಿರೋದು. ತುಂಬಾ ಚೆನ್ನಾಗಿತ್ತು ಜೀಪ್ ರೈಡ್ ಮಾತ್ರ. ಇನ್ನೂ ಹೋಗೋವಾಗ ಇನ್ನೂ ಅದ್ರ ಆಪೋಸಿಟ್ ವ್ಯೂ ಕಾಣುತ್ತೆ, ನಾವೇನು ನೋಡಿದ್ವಿ ವ್ಯೂಸು ಆ ಡೆಡ್ ಆಪೋಸಿಟಾಗಿ ಕಾಣುತ್ತೆ ಹೋಗ್ಬೇಕಾದ್ರೆ. ನೋಡಿ ಹಿಂದೆ ನೋಡ್ತಿದ್ದೀರಲ್ಲ ಫುಲ್ ಕಾಫಿ ತೋಟ, ತಣ್ಣಗಿದೆ, ಸೂರ್ಯನ ಬಿಸಿಲು ಕೂಡ ನಮ್ಮ ಮೇಲೆ ಬೀಳ್ದಂಗಿದೆ ಮರಗಳು. ಫಾಲ್ಸ್ ಗೋಗೋ ರೋಡಲ್ಲಿ ಒಂದು ಸಣ್ಣ ಟೆಂಪಲ್ಲು. ಇದು ವಾಟರ್ ಕ್ರಾಸಿಂಗ್, ಅಲ್ಲಿ ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ದಾಟ್ಕೊಂಡು ಇನ್ನು ಮುಂದೆ ನಡ್ಕೊಂಡು ಹೋಗ್ಬೇಕು ಬ್ರಿಡ್ಜು. ಅದು ವಾಟ್ರು, ಇಲ್ಲಿ ಈ ಥರ ಹರಿತಿದೆ, ಇದು ನಡ್ಕೊಂಡು ಹೋಗ್ಲಿಕ್ಕೆ ಬ್ರಿಡ್ಜು. ಮೊದಲು ಇದೆಲ್ಲ ಇದ್ದಿಲ್ಲ, ನೀರಲ್ಲೇ ನಡ್ಕೊಂಡು ಹೋಗ್ಬೇಕಿತ್ತು. ನೀರು ಜಾಸ್ತಿ ಇದ್ದಾಗ ಹಗ್ಗ ಹಾಕ್ತಿದ್ರು, ಹಗ್ಗ ಕಟ್ತಿದ್ರು ಆ ಮರದಿಂದ ಈ ಮರದಕ್ಕೆ. ಇನ್ನೊಂದು ವಾಟ್ರ್ ಕ್ರಾಸಿಂಗು, ಇಲ್ಲಿ ನೀವು ನೋಡ್ತಿರ್ಬೋದು, ಒಂದೇ ತೋರಿಸ್ತೀನಿ, ವಾಟರು ಹರಿತಿದೆ ಈ ಕಡೆಯಿಂದ. ಓಕೆನಾ, ಇನ್ನೇನು ಆಲ್ಮೋಸ್ಟ್ ಅಲ್ಲಿ 60-70% ಬಂದ್ವಿ ಅನಿಸುತ್ತೆ, ಇನ್ನೊಂದು 30% ಹೋದರೆ ನಮಗೆ ಫಾಲ್ಸು ನೋಡಲಿಕ್ಕೆ ಸಿಗುತ್ತೆ. ಇದು ಹೆಬ್ಬೆ ಫಾಲ್ಸ್, ಅಲ್ಲಿ ನಿಮಗೆ ಮೇಲೆ ಕಾಣಿಸ್ತಿರೋದು ಅದು ನಿಮಗೆ
ಫಸ್ಟ್ ಸ್ಟೆಪ್ಪು, ಇದು ಸೆಕೆಂಡ್ ಸ್ಟೆಪ್ಪು. ಅಲ್ಲಿ ಹೋಗ್ಬೋದು, ನೋಡ್ತಿದ್ದೀರಲ್ಲ, ಹತ್ರ ಹೋಗಿ ಇನ್ನೂ ತೋರಿಸ್ತೀನಿ. ಸೂಪರ್, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೀವೇ ನೋಡ್ಬೋದು. ನನಗಂತೂ ಏನೇನು ಹೇಳಲಿಕ್ಕೇನು ವರ್ಡ್ಸೇ ಇಲ್ಲ. ನೋಡ್ತಿದ್ದೀರಲ್ಲ, ಈಗ ಫಾಲ್ಸ್ ಮುಂದೆ ನೀರು ಹರಿತಿದೆಯಲ್ಲ, ಹಂಗೆ ಆ ನೀರಲ್ಲಿ ನಡ್ಕೊಂಬಂದು ಒಂದು ಕಣ್ ಮೇಲೆ ಕೂತು ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಆ ಫಾಲ್ಸಿಂದ ಬೀಳ್ತಿದೆಯಲ್ಲ ನೀರು, ಆ ನೀರಲ್ಲಿರೋ ವಾಟರ್ ವೇಪರ್ ಬಂದು ಲೆನ್ಸ್ ಮೇಲೆ ಕೂರ್ತಿದೆ, ಅದಕ್ಕೆ ಬ್ಲರ್ ಆಗ್ತಿದೆ. ಆ್ಯಂಡ್ ದೆನ್ ಇಲ್ಲಿ ತುಂಬಾ ಲೀಚಸ್ ಇದೆ, ನನ್ನ ಕಾಲಲ್ಲಿ ಗಾಯ ನೋಡ್ಬೋದು. ಆ ನೀರಲ್ಲಿ ನಡ್ಕೊಂಡು ಬರೋಷ್ಟರಲ್ಲಿ ಒಂದು ಲೀಚ್ ಕಚ್ಚಿ ಫುಲ್ಲು ರಕ್ತ ಬರ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಶನಿವಾರ ಭಾನುವಾರ ಈ ಫಾಲ್ಸ್ ನೋಡ್ಲಿಕ್ಕೆ ಬರೋರ ಸಂಖ್ಯೆ ತುಂಬಾ ಜಾಸ್ತಿ ಇರುತ್ತಂತೆ, ಆ ಡ್ರೈವರ್ ಅಣ್ಣ ಹೇಳಿದ್ರು. ಸೊ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಖಾಲಿ ಇರುತ್ತೆ ಫಾಲ್ಸ್ ಮಾತ್ರ. ಈಗ ನೀವು ನೋಡ್ತಿರ್ಬೋದು ನಾವು ಬಂದಿದ್ದು 7 ಜನ ಮತ್ತು ಆ ಜೀಪ್ ಡ್ರೈವರು, 8 ಜನನೇ ಈ ಫಾಲ್ಸ್ ಹತ್ರ ಇರೋದು, ಯಾರೂ ಇಲ್ಲ, ಬೇರೆ ಯಾರೂ ಇಲ್ಲ, ಫಾಲ್ಸು ನಾವು 8 ಜನ ಅಷ್ಟೇ ಇಲ್ಲಿರೋದು. ಆ್ಯಂಡ್ ಇನ್ನೂ ಒಂದೇನಂತಂದರೆ ಇಲ್ಲಿ ತುಂಬಾ ಲೀಚಸ್ ಇದೆ, ತುಂಬಾ ಕೇರ್ಫುಲ್ ಆಗಿರಿ. ಆ್ಯಂಡ್ ದೆನ್ ಬರೋ ದಾರಿಯಲ್ಲೂ ಅಷ್ಟೇ, ನೀವೆಲ್ಲೂ ನಿಂತ್ಕೊಳ್ಳದೆ ನಡಿಬೇಕು, ಹಂಗಾದರೆ ಲೀಚಸ್ ಹತ್ತಲ್ಲ, ಇಲ್ಲ ಅಂತಂದರೆ ತುಂಬಾ ಲೀಚಸ್ ಇದೆ ಇಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಆ ಜೀಪ್ ಡ್ರೈವರ್ ಅಣ್ಣ ಇರ್ತಾರಲ್ಲ, ಅವರೇ ನಿಮಗೆ ಗೈಡಾಗಿ ಕೆಲಸ ಮಾಡ್ತಾರೆ. ಆ ಜೀಪ್ ಸ್ಟಾಪಿಂಗ್ ಪಾಯಿಂಟಿಂದ ಈ ಫಾಲ್ಸ್ ಹತ್ರ ಕರ್ಕೊಂಡು ಬಂದು ಕರ್ಕೊಂಡೋಗೋ ಈ 2 ಕಿಲೋಮೀಟ್ರ್ ವಾಕಬಲ್ ಜರ್ನಿ ಕೂಡ ಅವ್ರು ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಸೊ ಇಂಥ ಪ್ಲೇಸಲ್ಲಿ ಗೊತ್ತಿರೋರು ಇರೋದು ತುಂಬಾ ಇಂಪಾರ್ಟೆಂಟು, ಅದು ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹೆಬ್ಬೆ ಫಾಲ್ಸ್ ನೋಡಿಕೊಂಡು ಜೀಪ್ ಹತ್ರ ಹೋಗ್ತಾ ಇದ್ದೀನಿ. ನಿಜ ಹೇಳಲಿಕ್ಕೆ ಮಾತೇ ಇಲ್ಲ ಫಾಲ್ಸ್ ನೋಡು, ಫಾಲ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಲೀಚಸ್ ಮಾತ್ರ ಸಣ್ಣ ಸಣ್ಣ ಇದ್ದಾವೆ, ನನಗೆ 2 ಕಚ್ಚಿದ್ವು. ಕಚ್ಚೋದು ಗೊತ್ತಾಗಲ್ಲ, ಅದು ನಿಮಗೆ ಕಚ್ತಾ ಇದೆ ಅಂತಲೂ ಗೊತ್ತಾಗಲ್ಲ, ರಕ್ತ ಒಂದು ಬರುತ್ತೆ ತುಂಬ ಚೆನ್ನಾಗಿ. ಅದೇನು ಕಚ್ಚಿದ ನೋವು ಕೂಡ ಆಗಲ್ಲ, ಬಟ್ 2 ಕಚ್ಚಿತು ಇಲ್ಲಿ ಬಂದಿದ್ದಕ್ಕೆ. ಮತ್ತೆ ನಾವು ಜೀಪಲ್ಲಿ ಫಾರೆಸ್ಟ್ ಚೆಕ್ಪೋಸ್ಟ್ ಕಡೆ ರಿಟರ್ನ್ ಹೊರಟ್ವಿ. ನಾ ಹೇಳ್ತಿದ್ನಲ್ಲ ಹೆಬ್ಬೆ ಫಾಲ್ಸಿಗೆ ನಡ್ಕೊಂಡು ಹೋಗಬೇಕಾದ್ರೆ, ರಿಟರ್ನ್ ಹೋಗಬೇಕಾದ್ರೆ ಮತ್ತೆ ಆ ವ್ಯೂಸು ಆಪೋಸಿಟ್ಟಾಗಿ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನೀವು ನೋಡ್ತಿರ್ಬೋದು, ಏನು ಚೆನ್ನಾಗಿ ಕಾಣ್ತಿದೆ. ಬರಬೇಕಾದ್ರೆ ಇದ್ದಿದ್ದ ವ್ಯೂಸೇ ಒಂಥರ, ಬಟ್ ಇವಾಗ ಹೋಗಬೇಕಾದ್ರೆ ಇರೋ ವ್ಯೂ ನೋಡಿ, ಸುತ್ತಲೂ ಬೆಟ್ಟಗಳಿದೆ, ಬೆಟ್ಟದಲ್ಲಿ ಕೆಂಪು ಮಣ್ಣು ರೋಡಲ್ಲಿ ಕಾರು ಜೀಪ್ ಹೋಗ್ತಾ ಇದೆ, ಸುತ್ತು ಹುಲ್ಲೇ ಇದೆ, ಆ್ಯಂಡ್ ದೆನ್ ಅಲ್ಲಲ್ಲಲ್ಲಿ ಮರಗಳಿದೆ ಒಂದೊಂದು, ಆ್ಯಂಡ್ ದೆನ್ ನೀವು ನೋಡ್ತಿರ್ಬೋದು ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಈ ಜೀಪ್ ರೈಡ್ ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು. ಯಾರೇ ಆಗಲಿ ಚಿಕ್ಕಮಗಳೂರಿಗೆ ಬರೋರು ಈ ಕಡೆ ಕೆಮ್ಮಣ್ಣುಗುಂಡಿಗೆ ಬನ್ನಿ, ಕೆಮ್ಮಣ್ಣುಗುಂಡಿಯಲ್ಲಿ ಝಡ್ ಪಾಯಿಂಟ್ ಟ್ರೆಕ್ ಮಾಡಿ, ಆ್ಯಂಡ್ ದೆನ್ ಕಲದಗಿರಿ ಫಾಲ್ಸ್ ನೋಡಿ, ಆ್ಯಂಡ್ ದೆನ್ ಹೆಬ್ಬೆ ಫಾಲ್ಸಿಗೆ ಬರೋದಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಈ ಜೀಪ್ ರೈಡು ಆ ಹೆಬ್ಬೆ ಫಾಲ್ಸು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ದೆನ್ ಮೈಂಡಲ್ಲಿ ಇಟ್ಕೊಳ್ಳಿ, ವೀಕ್ ಡೇಸಲ್ಲಿ ಬಂದರೆ ಫಾಲ್ಸ್ ಹತ್ರ ನಿಮಗೆ ಯಾರೂ ಇರಲ್ಲ, ನೀವೊಬ್ಬರೇ ಇರ್ತೀರ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು.
ಸೊ ನಾವು ಎಬ್ಬೆ ಫಾಲ್ಸ್ ನೋಡಿಕೊಂಡು ರಿಟರ್ನ್ ಬಂದ್ವಿ. ಇಲ್ಲೇ ಇದ್ದಾರೆ ಲೋಬೋ ಅವರು. ಆ್ಯಂಡ್ ದೆನ್ ನಾವು ಹೋಗಿದ್ದು ಜೀಪ್ ಅದು ತುಂಬ ಚೆನ್ನಾಗೇ ತೋರಿಸ್ಕೊಂಡು ಬಂದರು, ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಥ್ಯಾಂಕ್ ಯು ಲೋಬೋ ಅವರೇ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ನೀವು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಬೋದು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಪ್ಲೇಸಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.